हाय फ्रेंड्स, इवत्तिन वीडियोदल्ली नानु मिक्सी जारल्ली रुबिकोंडु कडुबु हेगे माडोदु अंत तोरिस्तीनि। अंद्रे पुंडि, मंगळूर कडे पुंडि अंत हेळ्तारे, अदन्न याव तर माडोदु अंत हेळिकोड्तीनि। इन्नु नानु निन्ने नन्न नैट् ननसिट्कोंडिदीनि, नैट् ननसिट्कोंडिबिट्टु तोळ्दु इवत्तु नानु बेळगे तोळ्दु अदर नीरु तेग्दु तिर्गा एरडु सल तोळ्दु हिड्कोंडिदीनि। इदन्न रैस् अक्कियन्नु नुण्णगे ओंद सल रुबिकोंडिबिडि एल्लवन्नु। ನೋಡಿ, ಇವಾಗ ನಾನು ಬಾಣಲೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ। ಇದಕ್ಕೆ ಒಂದು ಎರಡು ಸ್ಪೂನು ಆಯಿಲ್ ಹಾಕ್ಕೊಳ್ಳಿ, ಸಾಕು ನೋಡಿ। ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡಿ। ನೋಡಿ, ನಾನು ಇವಾಗ ಸಾಲ್ಟ್ ಮತ್ತು ಆಯಿಲ್ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ। ಗ್ಯಾಸ್ ಇವಾಗ ಆನ್ ಮಾಡೋಕ್ಕೆ ಹೋಗಬೇಡಿ, ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಬಿಡಿ। ಆಮೇಲೆ ಮಿಕ್ಸ್ ಆದಮೇಲೆ ನೋಡಿ, ಇಷ್ಟು ತೆಳ್ಳಗಿದ್ರೆ ಸಾಕು, ದಪ್ಪನೂ ಬೇಡ, ಜಾಸ್ತಿ ತೆಳ್ಳಗೂ ಬೇಡ ನೋಡಿ, ಈ ಥರ। ಇವಾಗ ನೀವು ಗ್ಯಾಸ್ ಆನ್ ಮಾಡ್ಕೊಳ್ಳಿ ನೋಡಿ। ಇವಾಗ ನೀವು ಈ ಥರ ಸೌಂಡ್ ಹಿಡ್ಕೊಳ್ಳಿ, ಇದು ಈಸಿ ಆಗುತ್ತೆ ಮಾಡೋಕ್ಕೆ ನಿಮಗೆ। ಮಿಕ್ಸ್ ಮಾಡ್ಕೊಂಡು ಬನ್ನಿ ಇವಾಗ ನೋಡಿ, ಸ್ವಲ್ಪ ಬಿಸಿ ಆಗಿದೆ ನೋಡಿ, ಈ ಥರ ಗಂಟು ಗಂಟು ಥರ ಬರ್ತಾ ಇದೆ ನೋಡಿ। ಇವಾಗ ನೀವೇನು ಮಾಡಿ, ಇದನ್ನ ಯಾವತ್ತೂ ಕೈ ಬಿಡೋಕ್ಕೆ ಹೋಗಬೇಡಿ, ಕೈ ಬಿಟ್ಟರೆ ಅಲ್ಲಿಗೆ ಅಂಟ್ಕೊಳ್ಳುತ್ತೆ, ಗಟ್ಟಿಯಾಗಿ ಹೋಗುತ್ತೆ। ಈ ಥರ ಮಿಕ್ಸ್ ಮಾಡ್ಕೊತಾ ಬನ್ನಿ ಅಷ್ಟೇ। ಈ ಥರ ಸೌಂಡ್ ಇದ್ದರೆ ನಮಗೆ ಈಸಿ ಆಗುತ್ತೆ ಮಾಡೋಕ್ಕೆ। ಮಾಡ್ಕೊಂಡು ಬನ್ನಿ, ಮಿಕ್ಸ್ ಮಾಡ್ಕೊಂಡು ಬನ್ನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬನ್ನಿ ನೋಡಿ। ಗ್ಯಾಸ್ ಫಾಸ್ಟ್ ಹಿಡ್ಕೊಳ್ಳಿ, ಯಾಕಂದರೆ ಇದು ಬಾಳೆ ದಪ್ಪ ಇದೆ ನೋಡಿ। ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ, ಇವಾಗ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋಕ್ಕೆ ನೋಡಿ, ಅದಂದರೆ ಗಟ್ಟಿ ಆಗುತ್ತಾ ಬರ್ತಾ ಇದೆ ಅಲ್ಲ, ಅವಾಗ ನಮ್ಮ ಅಲ್ಗಳಿಸೋಕ್ಕೂ ಕಷ್ಟ ಆಗುತ್ತೆ। ನೀವು ನಿಧಾನಕ್ಕೆ ಮಾಡಿ ನೋಡಿ, ಇವಾಗ ಆಲ್ಮೋಸ್ಟ್ ಆಗಿದೆ ನೋಡಿ। ಈ ಥರ ನೀವು ಇವಾಗ ಸ್ವಲ್ಪ ಟೈಟ್ ಆಗುತ್ತೆ, ಆದಷ್ಟು ನೀವು ಸೈಡಲ್ಲಿ ಬಟ್ಟೆ ಹಿಡ್ಕೊಳ್ಳಿ, ಬಟ್ಟೆ ಹಿಡ್ಕೊಂಡು ಬಾಣ್ಣೆನು ಈ ಥರ ಮಾಡ್ಕೊಂಡು ಬನ್ನಿ ಅಷ್ಟೇ ನೋಡಿ। ಈ ಥರ ಮಿಕ್ಸ್ ಮಾಡಿಕೊಂಡು ಹಿಂಗೆ ಹಾಕ್ಕೊಂಡು ಬನ್ನಿ, ಆವಾಗ ಎಲ್ಲ ಸೈಡು ಬೆಂದೋಗುತ್ತೆ ನೋಡಿ, ಇವಾಗ ಆಗಿದೆ। ಇದನ್ನ ನೀವೇನು ಮಾಡಿ, ಸ್ವಲ್ಪ ಹೊತ್ತು ಹಾಗೇ ಮುಚ್ಚಳ ಮುಚ್ಚಿಕೊಂಡು ಒಂದು ಎರಡು ನಿಮಿಷ ಬಿಡಿ, ಬಿಸಿ ಇರುತ್ತೆ, ಕೈ ಹಾಕೋಕ್ಕೆ ಹೋಗಬೇಡಿ। ಆಮೇಲೆ ಪುಂಡಿ ಕಟ್ಕೊಳ್ಳಿ ನೋಡಿ। ಇಲ್ಲಿ ನಾನು ಒಂದು ತಟ್ಟೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ, ತಣ್ಣೀರು ಇಟ್ಕೊಂಡಿದ್ದೀನಿ। ಇವಾಗ ನಾನು ಅದನ್ನು ಹೇಗೆ ಮಾಡ್ದಂತ ಹೇಳಿದೆ, ಕೈ ಹಿಂಗೆ ಹಾಕ್ಕೊಳ್ಳಿ, ಕೈಗೆ ನೀರು ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಸ್ವಲ್ಪನೇ ಹಿಡ್ಕೊಂಡು ನೋಡಿ, ಈ ಥರ ಉಂಡೆ ಮಾಡ್ಕೊಂಡು ಬನ್ನಿ ನೋಡಿ। ಆವಾಗ ನಿಮಗೆ ಅಂದರೆ ಬಿಸಿ ಇರುತ್ತಲ್ಲ, ಕೈಗೆ ಅಂಟ್ಕೊಳ್ಳಲ್ಲ ನೋಡಿ, ಈ ಥರ ನೋಡಿ, ಕೈಗೆ ಅಂಟ್ಕೊಳ್ಳಲ್ಲ, ಈ ಥರ ಮಾಡಿಕೊಂಡು ಒಂದೊಂದೇ ಆಗಿ ಮಾಡ್ಕೊಂಡು ಬನ್ನಿ। ಮೊದಲ ಕೈಗೆ ತಣ್ಣೀರು ಹಾಕ್ಕೊಳ್ಳಿ ಸ್ವಲ್ಪ, ಆಮೇಲೆ ಸೈಜ್ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಸೈಜ್ ಈ ಥರ ಉಂಡೆ ಮಾಡ್ಕೊಂಡು ಬನ್ನಿ ಅಷ್ಟೇ ನೋಡಿ। ನಾನು ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಇಟ್ಕೊಂಡು ತಟ್ಟೆ ಹಿಡ್ಕೊಂಡಿದ್ದೇನೆ ಅದರ ಒಳಗಡೆನೆ, ಅದಕ್ಕೆ ನಾನು ಇವಾಗ ಇದನ್ನು ಹಿಡ್ಕೊಳ್ತೇನೆ, ಸ್ವಲ್ಪ ಬಿಸಿ ಆಗಲಿ, ಇದು ಬಿಸಿ ಆದಮೇಲೆ ಪುಂಡಿ ಹಿಡ್ಕೊಂಡು ಬನ್ನಿ ನೋಡಿ। ಎಲ್ಲನೂ ಇಟ್ಕೊಂಡ್ಬಿಟ್ಟಿದ್ದೇನೆ, ಇವಾಗ ನೀವು ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಡಿ, ಒಂದು 20 ಮಿನಿಟ್ಸ್ ಬಿಡಿ ಸಾಕು ನೋಡಿ, ಬೆಂದಿದೆ ಅಂತ ಗೊತ್ತಾಗುತ್ತೆ ನೋಡಿ ನಿಮಗೆ। ಕುಕ್ಕರ್ ಕ್ಯಾಪ್ ತೆಗೆದು ನೋಡಿ, ಅಂಟ್ತಾ ಇಲ್ಲ ಕೈಗೆ ನೋಡಿ, ಬೆಂದಿದೆ ನೋಡಿ ಫ್ರೆಂಡ್ಸ್। ಕಡುಬು ರೆಡಿಯಾಗಿದೆ, ಇದು ಮಂಗಳೂರು ಕಡೆ ಪುಂಡಿ ಅಂತ ಹೇಳ್ತಾರೆ ಇದಕ್ಕೆ। ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ। ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ। ಬಾಯ್, ಟೇಕ್ ಕೇರ್।